ರೀಸೆಂಟ್ ಸಾನಿಯಾ ವಿಚಾರದಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ಸ್ಟ್ಯಾಂಡ್ ತಗೊಂಡಿದ್ರು ಉದಯ್ ಸೂರ್ಯ ಅವರ ವಿಚಾರವಾಗಿ. ಆಕ್ಚುಲಿ ಅವತ್ತು ನಡೆದಿದ್ದೇನು, ಬಟ್ ನಿಮ್ಮ ಸ್ಟ್ಯಾಂಡ್ ಬಗ್ಗೆ ಕೂಡ ಸುದೀಪ್ ಸರ್ ತುಂಬಾನೇ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ಹೌದು, ಯಾವುದೇ ಹೆಣ್ಮಗಳಾದ್ರೂ ಇನ್ನೊಬ್ಬ ಹೆಣ್ಮಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಹುಡುಗ ಒಬ್ಬ ವ್ಯಕ್ತಿ ಬಗ್ಗೆ ಹೆಣ್ಮಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನೀವು ಅದನ್ನ ರೈಸ್ ಮಾಡಿದ್ರಿ ವಾಯ್ಸ್ ನ. ಸೊ ಅದನ್ನ ಸ್ಟ್ಯಾಂಡ್ ತಗೊಂಡ್ರಿ, ಅದನ್ನ ನೀಟ್ ಆಗಿ ನಾನು ಮಾಡಿ ನಾನು ಹೇಳ್ತಿರೋದು ಕೂಡ ಕರೆಕ್ಟ್ ಇದೆ ಅನ್ನೋದನ್ನ ನೀವು ಸ್ಟ್ಯಾಂಡ್ ತಗೊಂಡ್ರಿ. ಇದ್ರ ಬಗ್ಗೆ ಹೇಳೋದಾದ್ರೆ ಸಿ, ಫಸ್ಟ್ ಟೂ ವೀಕ್ಸಲ್ಲಿ ಉದಯ್ ನನ್ನ ಫ್ರೆಂಡು ಆಗಿದ್ದ ಅಲ್ವಾ. ನಾನು ಇವತ್ತಿಗೂ ನಾನು ಯಾವತ್ತೂ ಉದಯ್ ನನ್ನ ಫ್ರೆಂಡ್ ಅಲ್ಲ ಅಂತ ಹೇಳೋದೇ ಇಲ್ಲ. ಸೊ ಬಟ್ ಸಾನಿಯಾ ಆ್ಯಸ್ ಅ ಪರ್ಸನ್, ಸಾನಿಯಾನ ಬಿಟ್ಟು ಹಾಕಿ ಬೇರೆ ಯಾರ ಬಗ್ಗೆ ಅವ್ನು ಮಾತಾಡಿದರೂ ಪ್ರಾಬಬ್ಲಿ ನಂದು ಅದೇ ಸ್ಟ್ಯಾಂಡ್ ಇದ್ದಿರೋದು. ಒಂದು ಅಂದರೆ ಆ ಟೈಮಲ್ಲಿ ಸಾನಿಯಾಗೂ ನನಗೂ ಯಾವುದೇ ಥರದ ಬಾಂಡ್ ಇರಲಿಲ್ಲ, ಅಥವಾ ಯಾವುದೇ ಥರದ್ದು ಫ್ರೆಂಡ್ಶಿಪ್ ಆ ಥರ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಅಂತ ಏನೂ ಇರಲಿಲ್ಲ ನನಗೆ, ಆ ಅವ್ರ ಬಗ್ಗೆ ಏನೂ ಒಪಿನಿಯನ್ನೇ ಇರಲಿಲ್ಲ. ಸೊ ಹೀಗಿರಬೇಕಾದ್ರೆ ಒಬ್ಬರು ಅವ್ರ ಫ್ರೆಂಡೇ ಬಂದು ನನ್ನ ಹತ್ರ ಮಾತಾಡಿದಾಗ ನನಗೆಲ್ಲೋ ಅವರು ಆ ಒಪಿನಿಯನ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅನಿಸಿದ್ದು ನಿಜ. ಬಟ್ ಅವತ್ತಿನ ಕಾನ್ವರ್ಸೇಷನ್ ಶುರು ಆಗಿದ್ದು ಒಂದು ಜೋಕ್ ಥರ ಎಲ್ಲ. ಐ ಥಿಂಕ್ ಉದಯ್ ಎಲ್ಲೋ ಆ ಮಾತು ಹಳಿ ತಪ್ಪಿತು, ಎಲ್ಲೋ ಒಂದು ಮಾತು ಅದು ಒಂದು ಜೋಕಿಂದ ಒಂದು ಲೂಸ್ ಟಾಕ್ ಆಗೋಯಿತು ಅನ್ನೋ ಒಂದು ಪಾಯಿಂಟ್ ಬಂದಾಗ ನನಗೆ ಅದು ಸರಿ ಅನ್ನಿಸ್ಲಿಲ್ಲ. ನನಗೆ ಸರಿ ಇದು ತಪ್ಪು ಅನ್ನಿಸಿದ ತಕ್ಷಣ ನಾನು ಅದನ್ನು ಸ್ಟಾಪ್ ಮಾಡಿದೆ. ಅದನ್ನು ನಾನು ಪ್ರಾಬಬ್ಲಿ ಎನ್ಕರೇಜ್ ಮಾಡಿದರೆ ಇನ್ನೂ ಎಲ್ಲೆಲ್ಲೋ ಹೋಗಿರ್ಬೋದಿತ್ತೇನೋ ಆ ಮಾತುಗಳು. ಸೊ ಬಟ್ ನನಗೆ ಅದು ಆ ಟೈಮಲ್ಲಿ ನೋ ಇದು ಸರಿ ಅಲ್ಲ ಅನ್ನಿಸ್ತು, ನಾನು ಸ್ಟಾಪ್ ಮಾಡಿದೆ. ಬಟ್ ಆ ವಿಷಯ ನನ್ನ ಫ್ರೆಂಡ್ ಆಗಿದ್ದ ಉದಯನ ಅಫೆಕ್ಟ್ ಮಾಡಬಾರ್ದು ಆ ಸ್ಟೇಜಲ್ಲಿ, ಅಥವಾ ಅಷ್ಟು ದೊಡ್ಡ ವೇದಿಕೆ ಮೇಲೆ ಅನ್ನೋ ಒಂದು ಕಾರಣಕ್ಕೆ ಪ್ರಾಬಬ್ಲಿ ನಾನು ಅದನ್ನು ಅದ್ರ ಬಗ್ಗೆ ಮಾತು ಆಡಿರಲಿಲ್ಲ. ತುಂಬ ದಿನದವರೆಗೂ ನಾನು ಅದ್ರ ಬಗ್ಗೆ ಮಾತೇ ಆಡಿರಲಿಲ್ಲ. ಬಟ್ ವೆನ್ ಹೀ ಕೇಮ್ ಆ್ಯಂಡ್ ಟೋಲ್ಡ್ ಮೀ, ಉದಯ ಬಂದು ನನಗೆ ನಾನು ಸಾನಿನ ಹತ್ರ ಇದ್ರ ಬಗ್ಗೆ ಮಾತಾಡಿದ್ದೀನಿ ಅಂದಾಗ ನನಗೆ ಪ್ರಾಬಬ್ಲಿ ಆಯಿತು ಮಾತಾಡೋ ಟೈಮ್ ಬಂತೇನೋ ಅಂತ ನಾನು ಮಾತಾಡಿದ್ದದು. ಬಟ್ ಅದು ಅಷ್ಟು ದೊಡ್ಡ ಇಶ್ಯೂ ಆಗುತ್ತೆ, ಅಥವಾ ಸಾನಿಯಾನೂ ನನ್ನನ್ನು ನಂಬಲ್ಲ, ಅದು ನನ್ನ ಗೇಮ್ ಪ್ಲ್ಯಾನ್ ಅನ್ಕೋತಾಳೆ, ಅಥವಾ ಅದು ನನ್ನ ಸ್ಟ್ರಾಟಜಿ ಅಂತ ಬದಲಾಗುತ್ತೆ, ನಾನು ಇದೆಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಲ್ಲಿ ಒಂದು ಹುಡುಗಿ ಬಗ್ಗೆ ಒಂದು ತಪ್ಪು ಮಾತಾಡಿದ್ದನ್ನ ಖಂಡಿಸಿದ್ನೇ ಹೊರತು, ಅಥವಾ ಒಂದು ಹುಡುಗಿ ಬಗ್ಗೆ ಒಂದು ರೆಪ್ಯುಟೇಷನ್ ಹಾಳು ಮಾಡೋದನ್ನ ತಡಿಯೋಕ್ಕೆ ಹೋದನೇ ಹೊರತು, ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋದನೇ ಹೊರತು, ಒಂದು ನನ್ನ ಫ್ರೆಂಡ್ ಆಗಿದ್ದೋನು ನಾನು ಒಂದು ಪ್ರೊಟೆಕ್ಟ್ ಮಾಡೋಕ್ಕೆ ಹೋದನೇ ಹೊರತು, ಅದು ಬೇರೆ ಥರನೇ ತಿರುಗೋಯ್ತು. ಅದು ನನಗೆ ಗೊತ್ತೂ ಆಗಿರಲಿಲ್ಲ. ಸಂಡೇ ಬಂದು ಸುದೀಪ್ ಸರ್ ಆ ವಿಚಾರ ಎತ್ತಿ ಕ್ಲಾರಿಫೈ ಮಾಡೋವರೆಗೂ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರು ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ಅದ್ರ ಬಗ್ಗೆ ಇನ್ನೇನು ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದು ಆಯಿತು, ಅದು ತಪ್ಪು, ಆ ಥರ ಆಗಬಾರ್ದಿತ್ತು ಒಂದು. ಆಮೇಲೆ ಇನ್ನೊಂದು, ಐ ಥಿಂಕ್ ಸೊಸೈಟಿನಲ್ಲೂ ಬಿಗ್ ಬಾಸ್ ಒಂದು ಮಿನಿ ಸೊಸೈಟಿ, ನಮ್ಮ ಸೊಸೈಟಿನಲ್ಲಿರೋ ಎಲ್ಲ ಟೈಪ್ ಆಫ್ ಪೀಪಲ್ನೂ ಅಲ್ಲಿ ತೊಗೊಂಡು ಬಂದು ಹಾಕಿರ್ತಾರೆ. ಸೊ ನಮ್ಮ ಸೊಸೈಟಿನಲ್ಲಿ ಈ ಥರದ ಜನನೂ ಇದ್ದಾರೆ. ಒಂದು ಹೆಣ್ಣು ಅಂದರೆ ತುಂಬ ಲೂಸಾಗಿ ಮಾತಾಡೋವಂಥ ಜನನೂ ಇದ್ದಾರೆ. ಅದು ನಾವು ಒಂದು ಕಮೆಂಟ್ಸ್ಗಳಲ್ಲಾದರೂ ನೋಡ್ಬೋದು, ಒಂದು ಪೋಸ್ಟ್ ಹಾಕಿದ್ರೆ, ಇಲ್ಲ ಒಂದು ಟ್ವಿಟರಲ್ಲೂ ನೋಡ್ಬೋದು, ಇಲ್ಲ ಫೇಸ್ಬುಕ್ಕಲ್ಲೂ ನೋಡ್ಬೋದು, ಇಲ್ಲ ಆ್ಯಕ್ಚುಲಾಗಿ ಜನನೂ ಮಾತಾಡ್ತಾರೆ. ನಾವು ಬೇರೆ ಬೇರೆ ಕಡೆ ನೋಡ್ತೀವಿ ಈ ಥರದ ಜನನ. ಈ ಥರದ ಜನನೂ ಇದ್ದಾರೆ. ಐ ವುಡ್ ಲೈಕ್ ಟು ಸೇ, ಯಾರನ್ನೂ ಅಷ್ಟು ಹಾರ್ಷಾಗಿ ಜಡ್ಜ್ ಮಾಡಬೇಡಿ. ಯಾಕಂದರೆ ಯಾರೋ ಹೇಳಿದ ಮಾತನ್ನ ಕೇಳಿಕೊಂಡು ಒಂದು ಜಡ್ಜ್ಮೆಂಟ್ ಒಬ್ಬರ ಬಗ್ಗೆ ಪಾಸ್ ಮಾಡೋದು, ಐ ಥಿಂಕ್ ಅದರಷ್ಟು ದೊಡ್ಡ ತಪ್ಪು ಇನ್ನೊಂದಿಲ್ಲ. ನಿಮಗೆ ಏನು ಗೊತ್ತೋ ಅದ್ರ ಮೇಲೆ ನೀವು ಒಬ್ಬರನ್ನ ನೋಡಿ, ಯಾವಾಗೂ ಹೇಳ್ತಾರಲ್ಲ ಏನಾದರೂ ಒಂದನ್ನು ನೋಡಿದಾಗ ಅದನ್ನು ನೋಡಿ ನಿಧಾನವಾಗಿ ಅದ್ರ ಬಗ್ಗೆ ಯೋಚಿಸಿ
ಅದ್ರ ಬಗ್ಗೆ ಪರಿಶೀಲಿಸಿ ಅದ್ರ ಬಗ್ಗೆ ಜಡ್ಜ್ಮೆಂಟ್, ಎಸ್ಪೆಷಲಿ ಇಂಥ ಒಂದು ದೊಡ್ಡ ಬಿಗ್ ಬಾಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಜಡ್ಜ್ಮೆಂಟ್ಸ್ ಯಾರ ಬಗ್ಗೆನಾದರೂ ಪಾಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ನೋಡಿ, ವಿಚಾರಿಸಿ, ಯೋಚನೆ ಮಾಡಿ, ಇದು ಸರಿನಾ ಇದು ತಪ್ಪ, ಆಮೇಲೆ ಯು ಕ್ಯಾನ್ ಜಡ್ಜ್. ಆಮೇಲೆ ಎಸ್ಪೆಷಲಿ ಒಬ್ಬರ ಮಾತು ಕೇಳಿಕೊಂಡು ಇನ್ನೊಬ್ಬರನ್ನ ಜಡ್ಜ್ ಮಾಡೋದಿದೆಯಲ್ಲ, ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ ಅನಿಸುತ್ತೆ ನನಗೆ. ಒಂದು ಹುಡುಗಿ ಆಗಲಿ ಒಂದು ಹುಡುಗ ಆಗಲಿ, ಇಬ್ಬರ ಬಗ್ಗೆನೂ ಯೋಚನೆ ಮಾಡ್ದಿರೋ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡೋದು ಅದರಷ್ಟು ದೊಡ್ಡ ಮೂರ್ಖತನ ಇಲ್ಲ. ಬಟ್ ನೀವು ಒಂದು ಒಳ್ಳೆ ಸ್ಟ್ಯಾಂಡ್ ಆ ಮನೇಲಿ ತಗೊಂಡ್ರಿ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ಇದ್ರ ನಂತರ ಈಗ ನೀವು ಹೊರಗಡೆ ಬಂದಿದ್ರು, ಇದ್ರ ನಂತರ ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ, ಹೇಗಾಗುತ್ತೆ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಉದಯ್ ಬಗ್ಗೆ ನಾನು ಏನು ಹೇಳಲಿ, ಎಲ್ಲೋ ಒಂದು ಅದಕ್ಕಿಂತ ಮುಂಚೆ ನನ್ನ ಅವನ ಮಧ್ಯೆ ಒಂದು ತುಂಬ ಒಳ್ಳೆಯ ಫ್ರೆಂಡ್ಶಿಪ್ ಇತ್ತು. ಆ ಟೈಮಲ್ಲಿ ಆ ಒಂದು ಮಾತುಕತೆ ಹಳಿ ತಪ್ಪಿ ಹೋಯಿತು. ಸೊ ನಾನು ಉದಯ್ ಬಗ್ಗೆ ಇನ್ನೇನು ಹೇಳೋಕ್ಕೆ ಸಾಧ್ಯ? ಅದು ಆಗಬಾರದು ಒಂದು ಸಿಚುವೇಶನ್ ಆಯಿತು. ಅವನು ಆ ಸಿಚುವೇಶನಿಂದ, ಆ ಮನೆಯಿಂದ ಹೊರಗಡೆ ಬಂದ, ನನಗೆ ಅದು ತುಂಬ ಕಾಡ್ತು ಆ್ಯಕ್ಚುಲಿ. ಅದು ಯಾವ ಥರ ಅವನನ್ನು ಅಫೆಕ್ಟ್ ಮಾಡಿರ್ಬೋದು ಅಂತ. ಯಾಕಂದರೆ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ, ಅಷ್ಟು ದೊಡ್ಡ ವೇದಿಕೆ, ಜನ ತುಂಬ ಈಸಿಲಿ ಜಡ್ಜ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು. ಸೊ ಐ ಹೋಪ್ ಅದು ಯಾವುದೇ ರೀತಿನಲ್ಲ ಅವನನ್ನ ನೆಗೆಟಿವ್ ಆಗಿ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹೊರಗಡೆ ಯಾವ ಥರ ರಿಯಾಕ್ಷನ್ಸ್ ಬಂದಿದೆ ಅದಕ್ಕೆ, ಏನೂ ನನಗೆ ಐಡಿಯಾನೇ ಇಲ್ಲ ಇನ್ನವರೆಗೂ. ಐ ಹೋಪ್ ಅದು ಅವನಿಗೆ ಯಾವುದೇ ಥರದಲ್ಲೂ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿಲ್ಲದೆ ಇರಲಿ. ಅವನಿಗೆ ಲೈಫಲ್ಲಿ ಅವನ ಏನು ಅಚೀವ್ ಮಾಡಬೇಕು ಅಂತ ಬಂದಿದ್ದ, ಅದನ್ನು ಅಚೀವ್ ಮಾಡಲಿ, ಅವನಿಗೆ ಸಕ್ಸಸ್ ಸಿಗಲಿ, ಅವನಿಗೆ ಯಶಸ್ಸು ನೋಡಲಿ, ಅವನಿಗೆ ಒಳ್ಳೆಯದಾಗಲಿ. ನಾನು ಆ್ಯಸ್ ಅ ಫ್ರೆಂಡ್ ಅಷ್ಟನ್ನ ಮಾತ್ರ ಬೇಡ್ಕೋಬಲ್ಲೆ, ಅಷ್ಟನ್ನು ಮಾತ್ರ ವಿಶ್ ಮಾಡಬಲ್ಲೆ.